ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಕಾಂಗ್ರೆಸ್ ಇಕ್ಬಾಲ್ ಬಿಜೆಪಿಯಿಂದ ಪಟ್ಟಿ ದೊಡ್ಡದಿದೆ ಬಿಜೆಪಿಯ ಶಕ್ತಿ ಅಷ್ಟಕ್ಕಷ್ಟಲ್ಲಿ ಗೆಲ್ಲುವ ಮಟ್ಟಕ್ಕೆ ಡಾಕ್ಟರ್ ಪುಣ್ಯವತಿ ನಾಗರಾಜು ನರೇಂದ್ರ ಗೌತಮ್ ಗೌಡ ಹಿಂಗೆಲ್ಲ ಹೆಸರು ಪಟ್ಟಿ ದೊಡ್ಡದಿದೆ ನೋಡಬೇಕು ಯಾರಿಗಾಗುತ್ತೆ ಅಂತ ಬಟ್ ಅಷ್ಟೆಲ್ಲ ಇದ್ರೂ ಕೂಡ ಕಿತ್ತಾಟಗಳಲ್ಲಿ ನಾನು ರ್ಯಾಂಕ್ ಬರರ್ ಯಾರು ಅಂತ ಚರ್ಚೆ ಮಾಡ್ಬೇಕಾರೆ ಜಸ್ಟ್ ಪಾಸ್ ಆಗ್ತಾರ ಚರ್ಚೆ ಮಾಡಿದ್ರೆ ಅರ್ಥ ಇಲ್ಲ ಜೆಡಿಎಸ್ ನಿಖಿಲ್ ರಾಜಕಾರಣದ ಮೊದಲ ಹೆಜ್ಜೆಯಲ್ಲೇ ಡಮಾರ್ ಮಂಡ್ಯದಲ್ಲಿ ಮಂಡ್ಯದಲ್ಲಿ ರಾಮನಗರ ಬಂದಾಗ್ಲೂ ಯಾಕೋ ಸ್ವಲ್ಪ ಮಿಸ್ ಹೊಡಿತಾ ಐತೆ ಅಂತ ಅದೃತ್ತಾಯ್ತು ನಮ್ಮಲ್ಲಿ ನಿಖಿಲ್ ಗೊತ್ತಾಯ್ತು ನಿಖಿಲ್ ನ ರಾಜಕೀಯ ರಿಯಲ್ ಜರ್ನಿ ಶುರುವಾಗಿದೆ ಿಲ್ಲ ಅವ್ರೂ ನಮ್ ಕಂಡಿಲ್ಲ ನಿಖಿಲ್ ಮನೆ 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 ನುಗ್ತಾವ್ರೆ ಬಟ್ ಆ ಜೆ ಡಿ ಎಸ್ ಮತ್ತೆ ಆ ಕುಮಾರಸ್ವಾಮಿ ಮಗ ಅನ್ನೋ ಒಂದಿದು ಇದ್ದೇ ಇರುತ್ತೆ ನುಗ್ತಾವ್ರೆ ಏನ್ ಯಾರೋ ಹಳ್ಳಿ ಮರಳವಾಡಿ ಭಾಗದಲ್ಲಿ ನೆಗೆಟಿವ್ ಅನ್ನು ಇತ್ತು ಅನ್ನೋ ಎಲ್ಲಾನು ಈಗ ತೊಡ್ದಾಕಿ ನುಗ್ತಾ ಇದಾರೆ ಇತ್ತಲ ಕಡೆ ಹೇಳಿದೆ ಮಧ್ಯಾಹ್ನ ಮೊನ್ನೆ ಒಂದ್ ಸ್ಟುಡಿ ಮಾಡ್ತಾ ನಿಖಿಲ್ ಯಾವ ಮಟ್ಟಿಗೆ ಅಂತಂದ್ರೆ ಯಾರು ಬಂದ್ರು ಸೋಲ್ಸಕ್ ಆಗಲ್ಲ ಅನ್ನೋ ಮಟ್ಟಿಗೆ ಪ್ರಬಲ ಆಗಿದೆ ಡಿ ಕೆ ಸುರೇಶ್ ಬಂದ್ಬಿಡ್ತಾರೆ ಅಂತ ಚೆಸ್ ಆಗಿತ್ತಾಗ ಡಿ ಕೆ ಶಿವಕುಮಾರ್ ಅಂಡ್ ಸುರೇಶ್ ಬಂದರೂ ಸಹ ನಿಖಿಲ್ ವಿರುದ್ಧ ಚುನಾವಣೆ ಮಾಡೋದು ಈಸಿ ಅಲ್ಲ ಈಗ ರಾಮನಗರ ನಾನು ಹೇಳ್ತೇನೆ ಡಿ ಕೆ ಸುರೇಶ್ ಅವ್ರ ಲೋಕಸಭಾ ಕ್ಷೇತ್ರ ಯಾವುದು ಬೆಂಗಳೂರು ಗ್ರಾಮಾಂತರ ಆದ್ರೆ ಅಂಡರ್ ಬರೋದು ಯಾವ್ದು ರಾಮನಗರ ಗೆಲ್ಲಿಸ್ಲಿ ಹೆಂಗಾರೆ ಕಾಂಗ್ರೆಸ್ನ ಸಾಧ್ಯನಾ ಗೆಲ್ಸ್ತಾರ ಹಾಗಲ್ಲ ಡಿ ಕೆ ಶಿವಕುಮಾರ್ ಯಾರು ಕೆಪಿಸಿಸಿ ಅಧ್ಯಕ್ಷ ಪ್ರಶ್ನೆ ಬರೋದೇನು ಗೆಲ್ಸ್ಕೋಬೇಕ ರಾಮನಗರ ಗೆಲ್ಸ್ತಾರ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಗೆ ಪ್ರತಿಷ್ಠೆಯ ಪ್ರಶ್ನೆ ಅಲ್ಲಿ ಡಿ ಕೆ ಶಿವಕುಮಾರ್ ಕ್ಯಾಂಡಿಡೇಟ್ ಅನ್ಕಂಡೆ ಓಟ್ ಹಾಕಿ ಅಂತ ಕೇಳ್ತಾವ್ರಿಕೆ ಶಿವಕುಮಾರ್ ನಿಂತ್ಕೋಬೇಕು ಅಂತೇನಿಲ್ಲ ರಾಮನಗರದಲ್ಲಿ ಡಿ ಕೆ ಸುರೇಶ್ ನಿಲ್ಬೇಕು ಅಂತೇನಿಲ್ಲ ನಾವೇ ಕ್ಯಾಂಡಿಡೇಟ್ ಹಾಕಿ ಅಂತ ಮತದಾರ ಬಳಿ ಅಂತ ಅಲ್ವಾ ಈಗ ರಾಮನಗರ ಕಾಂಗ್ರೆಸ್ ಕ್ಯಾಂಡಿಡೇಟ್ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಅಂತಾನೆ ಜನ ಅನ್ಕೊಂಡವ್ರೆ ನಿಖಿಲ್ ಗೆಲ್ತಾರ ಅಂದ್ರೆ ನಮ್ಮ ಸರ್ವೆ ಪ್ರಕಾರ ನಿಖಿಲ್ ಕುಮಾರಸ್ವಾಮಿ ಕಾಯ್ದುಕೊಂಡಿದ್ದಾರೆ ರಿಸಲ್ಟ್ ಏನಾಗುತ್ತೆ ಶಿವ ಸದ್ಯದ ಸನ್ನಿವೇಶ ಹಿಂಗೆ ಮುಂದುವರೆದ್ರೆ ನಿಖಿಲ್ ಗೆಲ್ತಾರೆ ಇದು ಕತೆ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೆ